ಅಲ್ಲವಾ? ಹಂಗೇನಾರ ಮಾತಾಗಿದ್ರ, ನಿಮಗೆ ಹೇಳೋ ಜರೂರಿ ಇದ್ದಿದ್ರ ನಿಮಗೆ ಹೇಳ್ತಿರಲಿಲ್ಲೇನು? ನಿಮ್ ಮಗನ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ನಿಮಗ? ಎಂಥ ಮಾತು ಅಂತ ಆಡ್ಲಿಕ್ಕತ್ತಿ ನೀರು? ವಿಶ್ವಾಸ ಇಲ್ಲ ಅಂತ ಹೆಂಗ್ ಹೇಳಿ? ಆದ್ರೂ ಅನುಮಾನದ ಮಾತಿಲ್ಲ ಹೌದಿಲ್ಲೋ? ನಿನ್ನ ಅಳಿಯಂದ್ರ ನಡುವ ಅಂಥ ಮಾತುಕತೆ ಏನಾದ್ರೂ ನಡೀತೇನು? ಮನಸ್ ಕೆಡಿಸುವಂತಹದ್ದು ಹಂಗೇನು ಇಲ್ಲವ. ನನಗೆ ಕೆಲಸದ ತಲೆನೋವಾಗಿದೆ. ನಿಮಗೂ ಗೊತ್ತಿರೋ ವಿಷಯನ, ಭಾವಜಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅದಕ್ಕೂ ನಾ ಯಾವತ್ತರ ಎದುರು ಮಾತಾಡೆ ನೀನು? ಕೆಲಸದ ವಿಚಾರ ಬಂದಾಗ ನಾ ಹೇಳೇನಿ, ನನ್ನ ಕೆಲಸನ ನನಗೆ ಮರ್ಜಿಯಿಂದ ಮಾಡ್ಲಿಕ್ಕೆ ಬಿಡ್ರಿ ಅಂತ. ಅದಕ್ಕೆ ಅವರಿಗೆ ಬಹುಶಃ ಬೇಸರ ಆಗಿರ್ಬೇಕು. ಇದೇನು ಹೊಸದೇನವ? ಈ ಹಿಂದೆ ಹಿಂಗಾಗಿದಲ್ಲ. ಅಯ್ಯವ್ವ ವೈಕುಂಠವಾಸ, ಊರು ಉಲ್ಟನ ಹೊಡೆದ್ರಲ್ಲ ಅಯ್ಯವ್ವ ಇವರು. ಅಲ್ಲ, ನಂದಿನಿ ವೈನಿ ಚೂಡಿ ಬೆಡ್ರೂಮ್ ನೊಳಗ ಮಾತಾಡಿದ್ದು ಎಲ್ಲ ಸುಳ್ಳನ್ಲಿಕ್ಕೆ ಹತ್ತಿರಲ್ಲ ಇವರು. ಪಕ್ಕ ವಕೀಲರಿದ್ದಾರ ಇವರು? ಯಾವಾಗ ಎಲ್ಲಿ ಹೊರಳಬೇಕು ಅಲ್ಲಿ ಹೊರಳೇ ಬಿಡ್ತಾರ. ಮತ್ತ ನೀವು ಸುಮ್ಮನೆ ಚಿಂತೆ ಮಾಡ್ಲಿಕ್ಕೆ ಹತ್ತೀರಿ, ಅಂತದ್ದೇನು ಆಗಿಲ್ಲವ. ಗೊತ್ತದಪ್ಪ, ಗೊತ್ತದ ನನಗ. ನೀನು ನಿನ್ನ ಕೆಲಸ ಎಲ್ಲ ಗೊತ್ತದ ನನಗ. ಅಳಿಯಂದ್ರಿಗೆ ಏನಾದ್ರೂ ಹೇಳುದಿದ್ರ ಹೇಳಲಿಕ್ಕೆ ಹೋಗ್ಬೇಡ, ಸುಮ್ಮನಿದ್ಬಿಡು. ಯಾಕಂದ್ರ ವಯಸ್ಸಿನೊಳಗವರು ನಿನ್ಕಿಂತ ದೊಡ್ಡವರಿದ್ದಾರೆ ನೋಡು. ಬಂದಾಳಿಕೆ ಚಾಡಿ ಹೇಳಲಿಕ್ಕೆ ಹಿಂದಿನ ಜನದಾಗ ಏನಾಗಿ ಹುಟ್ಟಿದ್ಲು ಅಂತೀನಿ. ಸಾಕು, ಯಾಕುವ ಹಿಂಗ್ ಮಾಡ್ತಿ? ಇನ್ನೊಂದ್ಸರಿ ಹಿಂಗ್ ಮಾಡ್ಬೇಡ ನೋಡು. ಹಿಂಗ್ ಸಣ್ಣ ಸಣ್ಣ ವಿಷಯ ತಗೊಂಡು ಮನೆಯೊಳಗೆ ಅಶಾಂತಿ ಮೂಡುದು ನನಗೆ ಸರಿ ಬರಂಗಿಲ್ಲ ನೋಡು. ಸಾಗರ, ಎಷ್ಟೊತ್ತಿಂದ ಹುಡುಕ್ತಿದ್ದಿ ನೀನು? ನಿನ್ ಬಾಲು ನನ್ ಕೋಣೆಯೊಳಗಿತ್ತು. ನಿನಗ್ ಬಾಳ ಖುಷಿ ಆಗಿದ್ಲ ಸ್ಕೂಲಿಗೆ ಹೋಗ್ತೇನಂತ? ಹ್ಮ್, ರಾಶಿ ಖುಷಿ ಆಯ್ದು. ನಿನ್ ಪ್ರಯತ್ನ ದೊಡ್ಡದು ಸಾಗರ. ಈಗ ನನ್ ಕನಸು ನನ್ ಸಾಕ್ತು. ನಿನಗ್ ಸಹಾಯ ಮಾಡ್ತಾ ಇದ್ದಿದ್ರ ನಾ ಬಣ್ಣದ ಯೂನಿಫಾರ್ಮ್ ಹೆಸರಲ್ಲಿ ಸ್ಕೂಲೇ ಮತ್ ಬಿಡಕ್ಕಿತ್ತು. ಈಗ ನಾ ಓದ್ತಿ, ಅಣ್ಣದ ಹಂಗೆ ಕೆಲಸ ಮಾಡ್ತಿ. ನೀ ತುಂಬಾ ಒಳ್ಳೆಯವನ್ ಸಾಗರ, ಜಗಳನು ಮಾಡ್ತಿ ಸಹಾಯನು ಮಾಡ್ತಿ. ನಾ ಊದ್ ಬಿಟ್ಟು ಬಂದಿದ್ದು ಒಳ್ಳೇದೇ ಆಯ್ತು ನೋಡು. ಇಲ್ದಿದ್ರೆ ನಿನ್ನಂತ ಗೆಳೆಯ ನಂಗೆ ಎಲ್ಲಿ ಸಿಕ್ತಿದ್ದ? ಅರೆ, ನನ್ ಬಗ್ಗೆ ಇಷ್ಟು ಹೊಗಳ್ಲಿಕತ್ತಿ ಯಾಕ? ಸಿಟ್ಟು ಮುಗಿದ್ ಹೋತ ನಾ ಸಿಟ್ಟು ಮಾಡ್ಕೊಳ್ತೀನಿಲ್ಲ ಸಾಗರ. ಸುಮ್ಮನೆ ಮಾತಾಡ್ತಿ, ಸುಮ್ಮನೆ ಕೂಗಾಡ್ತಿ. ನಾ ಸಿಟ್ಟಿನೊಳಗೆ ಯಾವತ್ತೂ ಎಂಥದೂ ಹೇಳಲಿಲ್ಲ, ಎಲ್ಲ ನೀನೇ ಹೇಳ್ತಿದ್ದಿದ್ದು. ನೀನನ್ ದೋಸ್ತಾಗಕ್ಕೆ ಸಾಧ್ಯನೇ ಇಲ್ಲ ಹೇಳಿ.
ಒಂದ್ ಮಾತ್ ಹೇಳ, ನಿನ್ನ ನನ್ನ ಗೆಳೆತನ ಈ ಕದಂ ಪಕ್ಕ ಯಾವತ್ತು ಮುರಿಸಿಲ್ಲ. ಬೇಕಾದಾಗ್ಲಿ ಸರ್ವ ನಾನ್ ನಿನ್ ಜೊತೆನೆ ಇರ್ತೆ, ಎಲ್ಲದರಲ್ಲೂ ಸಹಾಯ ಮಾಡ್ತೆ. ಇವತ್ ನಿನ್ನಿಂದ ನಂಗ್ ತುಂಬಾ ದೊಡ್ಡ ಸಹಾಯ ಆಯ್ತು. ಅಲ್ಲಲ್ಲ, ಸಾಗರ್ ನಿನ್ ಸಲುವಾಗಿ ಬಿಳಿ ಯೂನಿಫಾರ್ಮ್ ಇರೋ ಸ್ಕೂಲ್ ಹುಡ್ಕ್ಯಾನ ಹೌದಲ್ಲ. ಶಬಾಷ್ ಸಾಗರ್, ನಿನ್ ಮನಸ್ ಅಂದ್ರ ದೊಡ್ಡ ಬಲೂನ್ ಇದ್ದಂಗ ನೋಡ್, ದೊಡ್ಡ ಮನಸ್. ಈಕಿ ಸಲುವಾಗಿ ಎಷ್ಟ್ ಕೆಲ್ಸ ಮಾಡಿದೀನಿ, ಬಾರಿ ಆತಾ. ಮತ್ತೆ ಈಗ ಈ ಹುಡುಗಿ ನಮ್ ಸ್ಕೂಲ್ ಒಳಗ್ ಓದೋದಿಲ್ಲಲ್ಲ. ಬಹಳ ಚಲೋ ಆತ್ ನೋಡ್, ವೆರಿ ಗುಡ್. ಆ ಸ್ಕೂಲ್ ನಮ್ಗತ್ತೆ ಇಲ್ಲ, ಆದ್ರ ಬಹಳ ಚಲೋ ಅದ. ಕಂಗಾ ಬಹಳ ಕಷ್ಟಪಟ್ಟಾಳ, ಕಷ್ಟಪಟ್ಟು ಓದ್ಯಾಳ, ಅದ್ಕ ಆಕಿಗ ಸ್ಕೂಲ್ ಸಿಕ್ಕ್ಯದ. ಅದಕ್ಕ ಹೇಳಿಕತೇನಿ, ಆಕಿ ಜೋಡಿ ಎಚ್ಚರಿಕೆಯಿಂದ ಮಾತಾಡಂತ. ಏನಾದ್ರೆ ಏನು, ಈಕಿ ಕನ್ನಡದಾಗ ಮಾತಾಡ್ಬೇಕಲ್ಲ, ನಮ್ಮಂಗ್ ಇಂಗ್ಲಿಷ್ನ ಮಾತಾಡ್ಲಿಕ್ಕೆ ಆಗ್ತದೇನಿಕಿಗೆ? ಇಂಗ್ಲಿಷ್ ಎಂತಕ್ ಮಾತಾಡಕ್ಕೂ, ನೀನು ಕನ್ನಡದಲ್ಲೇ ಮಾತಾಡ್ತಿ, ಮತ್ತೆ ಕನ್ನಡ ಅಂದ್ರೆ ನಿಂಗೆ ಎಂತಕ್ ನಾಚಿಕೆ? ಇದು ನಮ್ ತಾಯಿ ಭಾಷೆ, ಎಂತೆಂತ ದೊಡ್ಡರೆಲ್ಲ ಕನ್ನಡದೊಳಗೆ ಮಾತಾಡ್ತಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮ, ವಂಕೆ ಓಬವ್ವ, ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ಹೆಲ್ವನ್ ಕಟ್ಟೆ ಗಿರಿಯಮ್ಮ, ಇವರೆಲ್ಲ ಇಂಗ್ಲಿಷ್ನಲ್ಲಿ ಮಾತಾಡ್ವಾ? ಎಲ್ಲದೂ ಕನ್ನಡದಲ್ಲೇ ಮಾತಾಡಿದ್ದು. ಇದೆಲ್ಲ ನಿನ್ಗೆ ಗೊತ್ತಾಗ್ ಗಂಗಾ? ಪರೀಕ್ಷೆಗೆ ಹೇಳ್ಬೋದಿದ್ನಲ್ಲ, ಅದಲ್ಲೆಲ್ಲದು ಇತ್ತು. ಸಾಗರ್ ನಡಿ, ನಾವ್ ಕ್ರಿಕೆಟ್ ಆಡೋಣ. ಇಕ್ಕಿದೇನ್ ಕೇಳ್ತಿ? ಗಂಗಾ, ನೀ ನನ್ ಜೋಡಿ ಕ್ರಿಕೆಟ್ ಆಡ್ಲಾರ್ದ ಬಹಳ ದಿವಸ ಆತು, ಇವತ್ತ ನೀನ ಬೌಲಿಂಗ್ ಮಾಡ್, ನಾ ಬ್ಯಾಟಿಂಗ್ ಮಾಡ್ತೇನೆ. ಆತ ನಡಿ, ಬರ್ರಿ ಬರ್ರಿ, ಹೋಗೋಬರ್ರಿ. ಹಾಯ್ ಸಲೋನಿ, ಊರಿಗೆ ಹೊಂಟಿ? ಯಾವಾಗ ಬರ್ತೀಯ ಅಲ್ಲಿಂದ? ಬ್ಯಾಸರದ ಮಾತು ನೋಡಿದ. ಅಲ್ಲೇನಾಗ ಆಗ್ತದ ಅನ್ನೋದ ಫೋನ್ದಾಗ ತಿಳಿಸ್ತೀರ? ಹಾ, ಅಂದಂಗ ಕಾಲೇಜ್ ಶುರು ಆಗದ. ನಂದೇನ ಅಷ್ಟೇ, ನೀ ಬರೋದನ್ನ ಕಾಯ್ತಿರ್ತೀನಿ. ಯಾರ ದಾರಿ ಕೈಲಿ ಕತ್ತಿಯಪ್ಪ? ಯಾರ ಜೋಡಿ ಮಾತಾಡ್ಲಿಕ್ಕಿದ್ದಪ್ಪ? ಅದು ಸಲೀಲ್ ಪಪ್ಪ,
ಸ್ಕೂಲ್ ಫ್ರೆಂಡ್, ಬಹಳ ಒಳ್ಳೆ ಹುಡುಗ ಇದ್ದಾನ, ಅವನ ಕಾಲ್ ಮಾಡಿದ್ದ. ಅವನು ಊರಿಗೆ ಹೋಗಿದ್ದ, ಅದಕ್ಕೆ ಕಾಲ್ ಮಾಡಿದ್ದ. ನಾ ಹೇಳಿದ್ದ ನೆನಪದ? ಸ್ಟೂಡೆಂಟ್ಸ್ ಬಹಳ ಹೊತ್ತು ಫೋನ್ನ ಮಾತಾಡಬಾರ್ದಂತ. ಹೌದ್ರಿ. ಇಷ್ಟು ಹೇಳಿದ ಮೇಲೆ ಇದನ್ನ ಮಾಡಿದ್ರ ಬಿಲ್ ಜಾಸ್ತಿ ಬರ್ತದ, ನಿನ್ನ ಪಾಕೆಟ್ ಮನಿಯಿಂದ ಕಟ್ಟಬೇಕಾಗ್ತದ. ಫೋನ್ನ ಮಾತಾಡ್ಕೋತ ಮಾಳಿಗೆ ಮೇಲೆ ಬರಬೇಡ. ಕೆಳಗೆ ಬಿದ್ದಿದ್ದಿ, ಕಟ್ಟಿ ಮೇಲೆ ನಿಂತಿ. ಇದಕ್ಕ ಹೇಳೋದು ಜಾಕ್ ಹಿಂದಿರ್ಬೇಕಂತ. ಸಿಕ್ತು ನೋಡು ಚಲೋ ಮೋಕ, ಕಾಲೊಳಗಿನ ಮುಳ್ಳು ತೆಗೆಯ ಹೊತ್ತು ಬಂತು. ನಾನ ಓಂಕಾರ ರಾವ್ ಸರ್ದೇಸಾಯಿ ಮಾತಾಡ್ಲಿಕ್ಕತ್ತೇನೆ. ಗಂಗಾ, ನಿನ್ನ ಹೆಸರು ಎಲ್ಲಿ ದಾಖಲಾಗ್ತದ ನೋಡು. ನೋಡ್ದಿ ಗಂಗಾ, ನಾ ಹೆಂಗ್ ಶಿಕ್ಷ ಹೊಡೆದೆ ಅಂತ. ಅರೆ ನಿಂತಿ ಯಾಕ? ನೀ ಬೌಲಿಂಗ್ ಮಾಡಬೇಕಾರ ಫೀಲ್ಡಿಂಗು ನಿಂದ ಇರ್ತೈತಿ, ಹೋಗ. Thank you.
ಇಲ್ಲಿ ನೋಡ್ರಿ, ಇಲ್ಲಿ ಗಂಗಾಗೆ ಎಂತ ಯೂನಿಫಾರ್ಮ್ ತಂದೇನಿ. ಕನ್ನಡ ಯೂನಿಫಾರ್ಮ್ ಅಲ್ರಿ ನಿರಂಜನ್ ಅವ್ರ. ಶಾಲಾ ಸಮವಸ್ತ್ರ ಅಂತ ಹೇಳ್ರಿ. ಹಾ ಹಾ, ಅದ ನೋಡಿಲ್ಲ ಎಂತ ತಂದೇನಿ. ಅರ್ವಿ ಭಾಳ ಮಸ್ತ್ ಅದರಿ, ಗಂಗಾಗಂತೂ ಭಾಳ ಚಲೋ ಕಾಣಿಸ್ತದ. ಆಕೇನಾರ ಈ ಅರ್ಬಿ ಹಾಕೊಂಡ್ರೆ ತೇಟ್ ಗೊಂಬೆ ತರಾಣ ಕಾಣ್ತಾಳ ನೋಡ್ರಿ. ಏನಾರ ಆಗ್ಲವ, ಅರ್ವಿ ಬಣ್ಣ ಬಿಳಿ ಅದಲ್ಲ ಅಷ್ಟು ಸಾಕು ನನಗೆ. ಗಂಗಾನ ಹೇಳಿದ್ದಲ್ಲ ತನ್ನ ಯೂನಿಫಾರ್ಮು, ಶೂಸು, ರಿಬ್ಬನ್ನು ಎಲ್ಲ ಬೆಳ್ಳಗದವಂತ. ಏನಾದರೂ ಗಂಗಾ ಶಾಣೆ ತರನ ಮೆಚ್ಚಬೇಕು. ಎಂಥ ಸ್ಕೂಲ್ ಹುಡುಕ್ಯಾಳ ಅಂತಂದ್ರೆ ಮತ್ತೆ ನಿಮಗೆ ಇನ್ನೊಂದು ಮಾತಾಡ್ಲಿಕ್ಕೆ ಅವಕಾಶನೂ ಕೊಡಬಾರ್ದು ಅಂಥ ಸ್ಕೂಲ್ ಹುಡುಕ್ಯಾಳ. ನಂದಿನಿ, ಗಂಗಾ ಬಂದ ಕೂಡಲೇ ಇದನ್ನು ಕೊಡಬೇಡ, ತೆಗೆದಿಟ್ಟಿರು, ಸರ್ಪ್ರೈಸ್ ಕೊಡೋಣ ಆಕೆಗೆ. ಈ ಮಹಾರಾಣಿ ಗಂಗಾ ಎಲ್ಲಿದ್ದಾಳ ಅಂತ ಆಕಿ ಸಾಗರ್ ಮತ್ತೆ ಎಷ್ಟು ಜೋಡಿ ಆಡ್ಲಿಕ್ಕೆ ಹೋಗ್ಯಾಳ. ಇದನ್ನ ಬೇಡ ಅಂತ ಹೇಳುದು ನಾನು. ಹೆಣ್ಣು ಹುಡುಗಿಯಾಗಿ ಗಂಡ ಹುಡುಗರ ಜೋಡಿ ಆಟ ಆಡ್ಲಿಕ್ಕೆ ಹೋಗ್ಯಾಳ, ಯಾವಾಗ ಕಲಿತಾಳಕಿ ಹುಡುಗಿ ಹೆಂಗಿರ್ಬೇಕು ಅನ್ನೋದನ್ನ? ಕೇಳಿ ಕೇಳಿ ವಿಧವಾ ಇದ್ದಾಳಕಿ, ಅದು ಅಲ್ದ ಹರೇಕ್ ಬರೋ ಹುಡುಗಿ ಬರೋಬ್ಬರಿ ಬೆಲಿ ಕಟ್ಬೇಕಾಗ್ತದ ಇದಕ್ಕ. ಮೊದ್ಲೇ ಹೇಳೇನಿ ಅವ, ಗಂಗಾ ಚಿಂತೆ ಬಿಟ್ಟು ಬಿಡ್ರಿ, ಆಕಿ ಬಹದ್ದೂರ್ ಹುಡುಗಿ ಇದ್ದಾಳ, ಶಾಣಕಿನೂ ಇದ್ದಾಳ, ತನ್ನ ಕಾಳಜಿ ಹೆಂಗ್ ಮಾಡ್ಕೋಬೇಕು ಅನ್ನೋದು ಆಕಿ ಗೊತ್ತದ. ಎತ್ಕೊಂಡು ಹೋದ್ರ ಯಾರು? ಏನಾ ಕೇಳ, ಗಂಗಾಗ ಏನಾಯ್ತು? ಗುಂಡಾಗಳು ಗಂಗನ್ ಎತ್ಕೊಂಡು ಹೋದ್ರ.